ತಮಿಳುನಾಡಿಗೆ ಮತ್ತೆ 2600 ಕ್ಯೂಸೆಕ್ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಕರ್ನಾಟಕಕ್ಕೆ ಸೋಮವಾರ ಸೂಚನೆಯನ್ನು ನೀಡಿದೆ. ದೆಹಲಿಯಲ್ಲಿ ನಡೆದ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಸಭೆಯಲ್ಲಿ ಈ ಸೂಚನೆಯನ್ನು ನೀಡಲಾಗಿದ್ದು ಮುಂದಿನ 15 ದಿನಗಳ ಕಾಲ 2600 ಕ್ಯೂಸೆಕ್ ನೀರನ್ನು ಹರಿಬಿಡುವಂತೆ ಸೂಚನೆಯನ್ನು ನೀಡಲಾಗಿದೆ. ಇನ್ನು ಕರ್ನಾಟಕದ ಅವರ ಎಸಿಎಸ್ ರಾಕೇಶ್ ಸಿಂಗ್ ಹಾಗೆ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಸಭೆಯಲ್ಲಿ ಭಾಗವಹಿಸಿ ವಾದವನ್ನ ಮಂಡಿಸಿದ್ದಾರೆ. ಪ್ರತಿದಿನ 3000 ಕ್ಯೂಸೆಕ್ ನೀರನ್ನ ಹರಿಬಿಡುವಂತೆ ತಮಿಳುನಾಡಿಗೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಕರ್ನಾಟಕಕ್ಕೆ ಈ ಹಿಂದೆ ಸೂಚನೆಯನ್ನ ನೀಡಿತ್ತು. ಆದರೆ ಅಕ್ಟೋಬರ್ ಅಂತ್ಯದವರೆಗೆ ಈ ಆದೇಶವನ್ನ ಪಾಲನೆ ಮಾಡುವಂತೆ ಸೂಚನೆಯನ್ನ ಕೂಡ ನೀಡಿತ್ತು. ಅದರಂತೆಯೇ ಕರ್ನಾಟಕ ಸದ್ಯ ರಾಜ್ಯದ ಜನರ ರೈತರ ವಿರೋಧದ ಮಧ್ಯೆಯೂ ಕೂಡ ತಮಿಳುನಾಡಿಗೆ ನೀರನ್ನ ಹರಿಸ್ತಾ ಇದೆ. ಕಾವೇರಿ ಕಿಚ್ಚು ಇಂದಿಗೂ ಕೂಡ ಮುಂದುವರೆದಿರುವಂತದ್ದು. ಇಂದು ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಸಭೆಯನ್ನ ಕೂಡ ಮಾಡಲಾಗಿದೆ. ಮಧ್ಯಾಹ್ನ 2 ಗಂಟೆಗೆ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಮಹತ್ವದ ಸಭೆಯನ್ನ ಕೂಡ ಮಾಡಲಾಗಿದೆ. ಅಕ್ಟೋಬರ್ ಅಂತ್ಯದವರೆಗೂ ಕೂಡ 3000 ಕ್ಯೂಸೆಕ್ ನೀರನ್ನ ಹರಿಬಿಡುವಂತೆ ಆದೇಶವನ್ನ ಕೂಡ ಮಾಡಲಾಗಿತ್ತು. ಈ ಒಂದು ಆದೇಶ ಇಂದು ಅಂತ್ಯವಾಗಲಿದೆ. ಆದರೆ ಇದೇ ನಿಟ್ಟಿನಲ್ಲಿ ಮಧ್ಯಾಹ್ನ 2 ಗಂಟೆಗೆ ನವದೆಹಲಿಯಲ್ಲಿ ನಡೆಯುವಂತಹ ಒಂದು ಮಹತ್ವದ ಸಭೆಯಲ್ಲಿ ನೀರನ್ನ ಹರಿಸುವ ಬಗ್ಗೆ ತೀರ್ಮಾನವನ್ನ ಕೂಡ ಕೈಗೊಳ್ಳಲಾಗಿತ್ತು. ಇನ್ನು ಇದೇ ಒಂದು ನಿಟ್ಟಿನಲ್ಲಿ ಇವತ್ತು ಕೂಡ ಒಂದು ಸಭೆಯನ್ನ ಮಾಡಲಾಗಿತ್ತು. ಈ ಒಂದು ಸಭೆಯಲ್ಲಿ 2600 ಕ್ಯೂಸೆಕ್ ನೀರನ್ನ ಹರಿಬಿಡುವಂತೆ ತಮಿಳುನಾಡಿಗೆ ಕರ್ನಾಟಕಕ್ಕೆ ಒಂದು ಸೂಚನೆಯನ್ನ ಕೂಡ ನೀಡಲಾಗಿರುವಂತದ್ದು. ಮುಂದಿನ 15 ದಿನಗಳ ಕಾಲ 2600 ಕ್ಯೂಸೆಕ್ ನೀರನ್ನ ಹರಿಬಿಡುವಂತೆ ಜನರ ಮತ್ತು ರೈತರ ವಿರೋಧದ ನಡುವೆಯೂ ಕೂಡ ತಮಿಳುನಾಡಿಗೆ ನೀರು ಬಿಡುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.